ಹಲೋ ಎವ್ರಿವನ್, ದಿನದ ಮಾತು ನಿಮ್ ಜೊತೆ ಕೂತು. ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಸೂರ್ಯ ಚಂದ್ರರು ಇಲ್ಲದೇ ಇದ್ದಿದ್ರೆ ಬಹುಶಃ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಫ್ರೆಂಡ್ಸ್, ನನ್ನ ತಮ್ಮನ ಜೀವನಕ್ಕೆ ಬೆಳಕು ನೀಡಿದ ಎರಡು ವ್ಯಕ್ತಿತ್ವಗಳನ್ನು ನೆನಪು ಮಾಡಿಕೊಳ್ಳುವುದರ ಮೂಲಕ ಅವರಿಗೆ ಒಂದು ಸಣ್ಣ ಕೃತಜ್ಞತೆ ಸಲ್ಲಿಸುವ ಕಿರು ಪ್ರಯತ್ನ. 19 ಫೆಬ್ರವರಿಯನ್ನು ನನ್ನ ಜೀವನದಲ್ಲಿ ಮರೆಯೋದಕ್ಕಾಗೋದಿಲ್ಲ. ಕಾರಣ, ಕಳೆದ ವರ್ಷ ಇದೇ ದಿನ ನನ್ನ ತಮ್ಮ ಪ್ರಮೋದ್ಗೆ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ನಡೆದ ದಿನ. ಅವನ ಶಸ್ತ್ರಚಿಕಿತ್ಸೆಗೆ ಓ ಪಾಸಿಟಿವ್ ರಕ್ತದ ಅವಶ್ಯಕತೆ ಇತ್ತು. ಆದರೆ ಆ ರಕ್ತದ ಗುಂಪು ಎಲ್ಲಿಯೂ ಸಿಗದ ಸಂದರ್ಭ. ಅಂತಹ ಸಮಯದಲ್ಲಿ ನಾನು ಫೇಸ್ಬುಕ್ ಮತ್ತು ವಾಟ್ಸಪ್ನಲ್ಲಿ ಹಾಕಿದ ಒಂದು ಪೋಸ್ಟ್ ನನ್ನ ತಮ್ಮನ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲು ಕಾರಣವಾಯಿತು. ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಅನಿರೀಕ್ಷಿತವಾಗಿ ಭೇಟಿಯಾಗಿದ್ದ ಶಶಿ ಅಣ್ಣ ನನ್ನ ಮೆಸೇಜ್ ನೋಡಿದ ತಕ್ಷಣವೇ ಹಾಸ್ಪಿಟಲ್ಗೆ ಬೆಳಿಗ್ಗೆಯೇ ಬಂದು ನಮ್ಮ ಮನೆಯ ಬೆಳಕನ್ನು ಉಳಿಸಿದ ರವಿ ಅಣ್ಣನವರಿಂದ ರಕ್ತ ನೀಡಿ ನನ್ನ ತಮ್ಮನಿಗೆ ಜೀವದಾನ ನೀಡಿದ್ರು. ಇವತ್ತು ನನ್ನ ತಮ್ಮ ಆರೋಗ್ಯವಾಗಿದ್ದಾನೆ, ಕಾಲೇಜ್ಗೆ ಹೋಗ್ತಿದ್ದಾನೆ, ಒಂದಷ್ಟು ಯಶಸ್ಸಿನ ಹಾದಿ ಹಿಡಿದಿದ್ದಾನೆ. ಅಂದು ಅವರು ಬಂದು ರಕ್ತ ನೀಡದಿದ್ದರೆ ನನ್ನ ತಮ್ಮನನ್ನು ಮರೆತುಕೊಳ್ಬೇಕಿತ್ತು. ಜೀವನದಲ್ಲಿ ಆಕಸ್ಮಿಕ ಪರಿಚಯದಿಂದ ಆದ ಸ್ನೇಹಗಳೇ ಕೆಲವೊಮ್ಮೆ ನಮ್ಮ ಪಾಲಿನ ಆಶಾದೀಪವಾಗಿರ್ತವೆ. ಈಗಾಗಲೇ ಒಂದಷ್ಟು ಸಾಧನೆಯ ಕಡೆ ಸಾಗುತ್ತಿರುವ ಶಶಿ ಅಣ್ಣ, ರವಿ ಅಣ್ಣ, ನಿಮ್ಮ ಋಣ ತೀರಿಸಲು ನನ್ನಿಂದ ಸಾಧ್ಯ ಆಗೋದಿಲ್ಲ. ತುಂಬಾ ಭಾವುಕ ಆಗ್ಬಿಡ್ತೀನಿ ಕ್ಷಣಕ್ಕೆ, ಆದ್ರೂ ಕೂಡ ಹೇಳ್ತೀನಿ, ಇದು ಉಗ್ಗಸ್ಥಿತಿ ಅಲ್ಲ, ಅಂತರಂಗದಿಂದ ಬಂದ ಮಾತು. ನಿಮ್ಮ ಸಹಾಯ ಮಾಡುವಂತ ಮನಸ್ಸು, ಎಲ್ಲರನ್ನು ಪ್ರೀತಿಸೋ ನಿಮ್ಮ ಗುಣ ನಮ್ಮೆಲ್ರಿಗೂ ಆದರ್ಶಪ್ರಾಯ. ಅಂದುಕೊಂಡಿದ್ದನ್ನು ಸಾಧಿಸಿ ಅಣ್ಣಂದಿರ, ಎಲ್ಲ ಯಶಸ್ಸು ನಿಮ್ಮ ಜೀವನದಲ್ಲಿ ಸಿಗಲಿ ಅನ್ನೋದು ನನ್ನ ಮನದಾಳದ ಆರೈಕೆ. ಇವತ್ತಿನ ಕೊನೆ ಮಾತು ಸ್ನೇಹಿತರೆ, ಫೇಸ್ಬುಕ್, ವಾಟ್ಸಪ್ ಎಂಬ ಈ ಸಾಮಾಜಿಕ ಜಾಲತಾಣಗಳು ಕೇವಲ ಮನರಂಜನೆಗೆ ಸೀಮಿತವಾಗಿರದೆ ನಮ್ಮ ಜೀವನದಲ್ಲಿ ಹೇಗೆಲ್ಲ ಸಹಕಾರಿಯಾಗುತ್ತದೆ ಅನ್ನೋದಕ್ಕೆ ಈ ಪುಟ್ಟ ನಿದರ್ಶನ. ನಾನು ಈಗಾಗಲೇ ರಕ್ತದಾನ ಮಾಡಿದ್ದು ಯಾವುದೋ ರೂಪದಲ್ಲಿ ನನ್ನ ತಮ್ಮನಿಗೆ ಸಹಾಯವಾಯಿತು. ಸೊ ಫ್ರೆಂಡ್ಸ್, ರಕ್ತದಾನ ಮಹಾದಾನ, ಇದು ಈ ದಿನದ ಮಾತು ಸ್ನೇಹಿತರೆ. ನಾಳೆ ಮತ್ತೆ ಬರ್ತೀನಿ ನಿಮ್ ಜೊತೆ ಕೂತು ಮಾತಾಡೋಕೆ. ಇಂತಿ ನಿಮ್ಮವ ಪ್ರತಾಪ್ ಭಾರದ್ವಾಜ್.